ನಮಸ್ಕಾರ ಬಾಸ್ ಎಲ್ಲರಿಗೂ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ರಾ ಆಬ್ವಿಯಸ್ ಸಾಗರ್ ಸ್ಟೋರೀಸ್ ನ ವಿತೌಟ್ ಮೇಕಿಂಗ್ ಏನಿದೆ ಮ್ಯಾಟ್ರಿಗೆ ಹೋಗ್ಬಿಡೋಣ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇ ಅಪ್ಡೇಟ್ ಗುರೋ ಗೊತ್ತಿದೆ ಅಂತ ಅನ್ಕೊಂಡಿದ್ನಿ ಸುಮಾರು ಹೊತ್ತು ಆಯ್ತು ನಾನು ಡಿಲೇ ಮಾಡ್ತಾ ಇದೀನಿ ಆಕ್ಚುಲಿ ವಿಡಿಯೋ ಮಾಡಿರಬೇಕಾಗಿತ್ತು ಮುಂಚೆನೇ ಸ್ವಲ್ಪ ಕೆಲಸ ಆಯ್ತು ಸೋ ಓಕೆ ಪರ್ಸನಲ್ ಕೆಲಸ ಅಲ್ಲ ಬ್ಯಾಡ್ ಆಗಿರೋ ಮ್ಯಾಟ್ರ್ ಹೇಳು ಗುರೋ ಅಂತ ಹೇಳ್ತೀಯಾ ಸೋ ದೀಪಕ್ ಚಾರ್ ಅವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿದೆ ಗೊತ್ತಿರಲೇ ವಾಷಿಂಗ್ಟನ್ ಸುಂದರ್ ಅವರು ರಿಪ್ಲೇಸ್ಮೆಂಟ್ ಆಗಿ ಇವಾಗ ಬಂದಿದ್ದಾರೆ ಇಂಜುರಿ ಇವ ಹೆಂಗನೋ ಸಿಕ್ಕಾಪಡೆ ಇಂಜುರಿ ಪ್ರಾಬ್ಲಮ್ ಅವಾಗ ಅವಾಗ ಇಂಜುರೀಸ್ ಗಳು ಆಗ್ತಾ ಇರ್ತವೆ ಇನ್ಫ್ಯಾಕ್ಟ್ ಇಂಜುರಿ ಇಂದನೇ ಅವರು ಟೀಮ್ ಇಂದ ಈಚೆ ಹೋದ್ರು ಅಂತ ಹೇಳಬಹುದು ವಾಷಿಂಗ್ಟನ್ ಸುಂದರ್ ಎನಿವೇ ವಾಪಸ್ ಬಂದಿದ್ದಾರೆ ಸ್ಕ್ವಾಡ್ ಗೆ ಆಡಿಸ್ತಾರೋ ಆಡಿಸಿದ್ರೋ ನನಗಂತೂ ಗೊತ್ತಿಲ್ಲ ಫಾಸ್ಟ್ ಬೌಲರ್ ಗೆ ಸ್ಪಿನ್ನರ್ ರಿಪ್ಲೇಸ್ಮೆಂಟ್ ಆಗಿ ಮಾಡಿದ್ರೆ ಎನಿ ಹೌ ಏನೋ ಆಲ್ ರೌಂಡರ್ ತರ ನೋಡ್ತಾ ಇದ್ರು ಅಂತ ಕಾಣಿಸುತ್ತೆ ವಾಷಿಂಗ್ಟನ್ ಸುಂದರ್ನ ನನಗಂತೂ ಗೊತ್ತಿಲ್ಲ ದೀಪಕ್ ಚಾರ್ ಅವರು ಓಕೆ ನಾನು ಜಾಸ್ತಿ ಎಲ್ಲ ಕ್ರಿಟಿಕ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಇವಾಗ ವಾಷಿಂಗ್ಟನ್ ಸುಂದರ್ ಅಂತೂ ಬಂದಿದ್ದಾರೆ ಸ್ಕ್ವಾಡ್ ಗೆ ಆಡಿಸ್ತಾರೋ ಆಡಿಸಿದ್ರೋ ಗೊತ್ತಿಲ್ಲ ಅಪ್ಡೇಟ್ ನಂಬರ್ 2 ವರ್ಲ್ಡ್ ಕಪ್ ಗೆ ಟ್ರಾವೆಲ್ ಮಾಡಿರೋದು ಮಿಷನ್ ಮೆಲ್ಬರ್ನ್ ಅಂತ ಅನ್ಕೊಂಡು ಟೀಮ್ ಇಂಡಿಯಾ ಗೊತ್ತಿರೋದೆ ನಿಮಗೆ ಇವರ ಅಂದ್ರೆ ಏನೇನು ಪ್ರಾಕ್ಟೀಸ್ ಎಲ್ಲ ಏನೇನು ಆಗ್ತಿದೆ ಜೊತೆಗೆ ಪ್ರಾಕ್ಟೀಸ್ ಮ್ಯಾಚ್ ಅದು ಇದು ಅಂತೆಲ್ಲ ಏನೇನು ಹೇಳ್ತಾ ಇದಾರೆ ಇದ್ರ ರಿಲೇಟೆಡ್ ಒಂದು ಸ್ವಲ್ಪ ಅಪ್ಡೇಟ್ ಬರ್ತಾ ಇದೆ ದಿನಾಗ್ಲೂ 5 ಅವರ್ ಪ್ರಾಕ್ಟೀಸ್ ಸೆಷನ್ ಇರುತ್ತಂತೆ ಅದಾದ್ಮೇಲೆ ರೆಸ್ಟ್ ಇರುತ್ತೆ ಏನು ಗುರು 5 ಅವರ್ ಅಷ್ಟೇನಾ ಅಂತ ಕೇಳ್ಬಿಡ್ತಾರೆ ಸ್ವಲ್ಪ ಜನ ನಾವೇ ಇಲ್ಲಿ ಆಡ್ತೀವಲ್ಲ ಗುರು ದಿನಾಂಗ 8 ಅವರ್ ಎಲ್ಲ ನಾವೇ ಕ್ರಿಕೆಟ್ ಆಡ್ತೀವಿ ಅವ್ರಿಗೆ ನಾಡಕ್ಕೆ ಅಂತೆಲ್ಲ ಕೇಳ್ಬಿಡ್ತಾರೆ ಓಕೆ ಎನಿ ಹೌ 5 ಅವರ್ ಪ್ರಾಕ್ಟೀಸ್ ಇರುತ್ತಂತೆ ಅದಾದ್ಮೇಲೆ ರೆಸ್ಟ್ ಸೋ ಓಕೆ ಅದಾದ್ಮೇಲೆ ನಿಮಗೆ 10ನೇ ತಾರೀಕೇನೋ ಪ್ರಾಕ್ಟೀಸ್ ಮ್ಯಾಚ್ ಇದೆ ಅಂತೆ 10 ಮತ್ತೆ 13ನೇ ತಾರೀಕು ಪ್ರಾಕ್ಟೀಸ್ ಮ್ಯಾಚ್ ಇದೆ ಅಂತೆ ನಾನು ಹೇಳಿದ್ದೆ ನಿಮಗೆ ಈ ಹಿಂದೆ ವೆಸ್ಟರ್ನ್ ಆಸ್ಟ್ರೇಲಿಯಾ ಜೊತೆಗೆ ಪ್ರಾಕ್ಟೀಸ್ ಮ್ಯಾಚ್ ಇದೆ ಅಂತ ಎರಡು ಪ್ರಾಕ್ಟೀಸ್ ಮ್ಯಾಚ್ ಇದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ 10ನೇ ತಾರೀಕು 13ನೇ ತಾರೀಕು ಬಟ್ ಇದು ಎಲ್ಲೂ ಕೂಡ ನಿಮಗೆ ಬ್ರಾಡ್ಕಾಸ್ಟ್ ಆಗೋದಿಲ್ಲ ಸ್ಕೋರು ಕೂಡ ಎಲ್ಲೂ ಗೊತ್ತಾಗೋದಿಲ್ಲ ನಿಮಗೆ ಅಪ್ಡೇಟ್ ನಂಬರ್ 3 ಅಗೇನ್ ವರ್ಲ್ಡ್ ಕಪ್ ರಿಲೇಟೆಡ್ ಅಪ್ಡೇಟ್ ಏನೇ ಸ್ಕ್ವಾಡ್ ಗೆ ಆಡ್ ಆಗಿಲ್ಲ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದನ್ನ ನೆಟ್ ಬೌಲರ್ಸ್ ಆಗಿ ಜಸ್ಟ್ ನೆಟ್ ಬೌಲರ್ಸ್ ಆಗಿ ಆಡ್ ಆಗಿದ್ರೆ ಯಾರ್ಯಾರು ಅಂತಂದ್ರೆ ಚೇತನ್ ಸಕಾರಿಯ ಜೊತೆಗೆ CSK ಪ್ಲೇಯರ್ ಮುಖೇಶ್ ಚೌಧರಿ ಅವರು ನೆಟ್ ಬೌಲರ್ ಆಗಿ T20 ವರ್ಲ್ಡ್ ಕಪ್ ಗೆ ಆಡ್ ಆಗಿದ್ರೆ ನೆಟ್ಸ್ ಅಲ್ಲಿ ಮಾತ್ರ ಪ್ರಾಕ್ಟೀಸ್ ಗೆ ಒಂಥರ ಯೂಸ್ ಮಾಡ್ಕೊಂತಾರೆ ಅಷ್ಟೇ ಅವ್ರನ್ನ ಅವ್ರು ರಿಸರ್ವ್ ಪ್ಲೇಯರ್ಸ್ ಗೆ ಬಂದಿಲ್ಲ ಜೊತೆಗೆ ಸ್ಕ್ವಾಡ್ ಒಳಗಡೆ ಕೂಡ ಎಂಟ್ರಿ ಕೊಟ್ಟಿಲ್ಲ ಅಪ್ಡೇಟ್ ನಂಬರ್ 4 ಪೃಥ್ವಿ ಶಾ ಅವರ ರಿಲೇಟೆಡ್ BCCI ಏನಕ್ಕೆ ಸೆಲೆಕ್ಟ್ ಮಾಡ್ತಿಲ್ಲ ನನಗೆ ಅಂತ ನನಗೆ ಗೊತ್ತಿಲ್ಲ ಯಾಕಂತಂದ್ರೆ ನಾನು ಇವಾಗ ವೆಯ್ಟ್ ನ ರಿಡ್ಯೂಸ್ ಮಾಡ್ಕೊಂಡಿದ್ದೀನಿ ಸ್ವೀಟ್ ನ ಎಲ್ಲ ತಿನ್ನೋದೆಲ್ಲ ಕಡಿಮೆ ಮಾಡಿದ್ದೀನಿ ಲಾಸ್ಟ್ IPL ಇಂದ ಇಲ್ಲಿವರೆಗೂ ನಾನು ಇವಾಗ 7-8 ಕೆಜಿ ಕರಗಿಸಿ ನಾನಲ್ಲಾಗಿರೋ ಪೃಥ್ವಿ ಶಾ ಅವರು 7-8 ಕೆಜಿ ಕರಗಿಸಿದಾರಂತೆ ಬಟ್ ಆದ್ರೂ ಏನೋ ಅವರ ಫಿಟ್ನೆಸ್ ಏನೋ ಪ್ರಾಬ್ಲಮ್ ಇದೆಯಂತೆ ಸ್ವಲ್ಪ ಬಟ್ ಗೊತ್ತಿಲ್ಲ BCCI ಯಾವಾಗ ಸೆಲೆಕ್ಟ್ ಮಾಡ್ತಾರೋ ಅವಾಗ ನಾನು ಆಡ್ತೀನಿ ಆಡೋದಕ್ಕೆ ರೆಡಿ ಆಗಿರ್ತೀನಿ ಎನಿ ಅವ್ BCCI ನಿರ್ಧಾರ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸೊ ಅವರ ಫಿಟ್ನೆಸ್ ಅನ್ನೇ ಮೇನ್ ಪ್ರಾಬ್ಲಮ್ ಆಗಿದ್ದು ಎನಿ ಅವ್ರು ಚೆನ್ನಾಗೇನೆ ಆಡ್ತಾ ಇದ್ರು ಗೊತ್ತಿರೋದು ನಿಮಗೆ ಸೊ ಅವ್ರ ಒಂಥರ ಟೀಮಿಗೆ ಬಂದರು ಕಾಣೆ ಆಗೋಗ್ಬಿಟ್ರು ಹಂಗೇನೇ ಇಂಡಿಯನ್ ಟೀಮಿಂದ ಕಾದ್ನೋಣ ನಗರು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಫಿಟ್ನೆಸ್ ಏನೋ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಫಿಟ್ನೆಸ್ ಕಷ್ಟ ಪಡ್ತಿದ್ದೀನಿ ಅಂತ ಬೇರೆ ಹೇಳ್ತಾರೆ ಸ್ವೀಟ್ನ ತಿನ್ನೋದನ್ನ ನಿಲ್ಲಿಸ್ಬಿಟ್ರೆ ಮಾತ್ರ ಫಿಟ್ನೆಸ್ ಬಂದ್ಬಿಡೋದಿಲ್ಲ ಸೊ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಎನಿ ಹೌ ಫಿಟ್ನೆಸ್ ಇಂದನೇ ಈಚೆ ಹೋಗಿರೋದು ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಪ್ಡೇಟ್ ನಂಬರ್ 5 ಶಾಹಿನ್ ಶಾ ಅಫ್ರಿದಿ ವರ್ಲ್ಡ್ ಕಪ್ಗೆ ಮತ್ತೆ ಬಂದಿದ್ದಾರೆ ಸ್ಕ್ವಾಡ್ ಅಲ್ಲಿ ಇರೋದು ಆಬ್ವಿಯಸ್ಲಿ ಗೊತ್ತಿರೋದೆ ನಿಮಗೆ ಬಟ್ ಇಂಜುರಿ ಅದು ಇದು ಅಂತೆಲ್ಲ ಆಗಿತ್ತು ಇಂಜುರಿಯಿಂದ ಇವಾಗ ರಿಕವರ್ ಆಗಿಬಿಟ್ಟು ಬಂದಿದ್ದಾರೆ ಸುಪ್ರೀಂಲಿ ಫಿಟ್ ಇದ್ದೀನಿ ಗುರು ಇಂಡಿಯಾ ಮೇಲೆ ನಾನು 100% ಆಡೇ ಆಡ್ತೀನಿ ಅಂತ ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ ಎನಿ ಹೌ ಇಂಡಿಯನ್ಸ್ಗೆ ಭಯ ಅಂತ ಹೇಳೋದಿಕ್ಕಾಗೋದಿಲ್ಲ ಒಂದು ಏನು ಹೇಳ್ತಾರೆ ಅದಕ್ಕೆ ಲಾಸ್ಟ್ ಟೈಮು ಔಟ್ ಆಗಿದ್ದು ಅದೆಲ್ಲ ತಲೆಯಲ್ಲಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಶಾಹಿನ್ ಶಾ ಅಫ್ರಿದಿಗೂ ನೀವು ಬೇರೆ ಬೌಲರ್ಸ್ಗಳಿಗೂ ಪಾಕಿಸ್ತಾನಿ ಬೌಲರ್ಸ್ಗಳಿಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ ನಾನೇ ಹೇಳ್ತೀನಿ ಆಸ್ ಎ ಇಂಡಿಯನ್ ಆಗ್ಬಿಟ್ಟು ಶಾಹಿನ್ ಶಾ ಅಫ್ರಿದು ಎಕ್ಸಲೆಂಟ್ ಬೌಲರ್ ಅಂತಲೇ ಹೇಳ್ತೀನಿ ಓಕೆ ಜಾಸ್ತಿ ಹೋಗ್ಲಕ್ಕೆ ಹೋಗೋದಿಲ್ಲ ನೋಡೋಣ ಈ ಸಲ ಏನು ಕಿತ್ತು ಗುಡೆ ಆಗ್ತಾರೆ ಅಂತ ಸುಪ್ರೀಂಲಿ ಫಿಟ್ ಇದ್ದೀನಿ ಗುರು ನಾನು ಆಡೇ ಆಡ್ತೀನಿ 100% ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಆಗಿತ್ತು ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಮಗ ಖುಷಿ ವಿಚಾರ ಏನು ಅಂದರೆ ನೆಟ್ ಬೌಲರ್ ಆಗೋ ಏನಾಗೋ ಒಟ್ಟಿನಲ್ಲಿ ಇಂಡಿಯನ್ ಟೀಮಲ್ಲಿ ಆ್ಯಡ್ ಆಗಿದಾರ ಸಕಾರಿಯಾ ಮತ್ತೆ ಇನ್ಫ್ಯಾಕ್ಟ್ ಮುಖೇಶ್ ಚೌಧರಿ ಅಂತೂ ಸೆಲೆಕ್ಟ್ ಆಗಿಲ್ಲ ಸಕಾರಿ ಅಟ್ಲೀಸ್ಟ್ ಸೆಲೆಕ್ಟ್ ಆಗಿದ್ರು ಸೊ ಇವ್ರನ್ನ ಸೆಲೆಕ್ಟ್ ಆಗಿಲ್ಲ ಅಟ್ಲೀಸ್ಟ್ ಆ್ಯಡ್ ಆಗಿದ್ರೆ ಇವರೆಲ್ಲ ಫ್ಯೂಚರ್ ಬೌಲರ್ಸ್ ಫ್ಯೂಚರ್ ಇಂಡಿಯನ್ ಬೌಲರ್ಸ್ ಥರ ನಾವು ನೋಡಬೇಕಾಗತ್ತೆ ಕಾದೋಣ ಇವ್ರು ಯಾವಾಗ ಡೆಬ್ಯೂ ಮಾಡ್ತಾರೆ ಅಂತ ಎಸ್ಪೆಷಲಿ ಮುಖೇಶ್ ಚೌಧರಿ ಅವರು ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಎಷ್ಟಾಗಿದೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಸಿಗೋಣ ಬಾಯ್.